ಪಿಕ್ ಪಾಕೆಟ್ ಮಾಡ್ತಿದ್ಯಾ ಕಾಂಗ್ರೆಸ್ ಸರ್ಕಾರ ಸಿಟಿ ರವಿ ಆರೋಪಕ್ಕೆ ಕಾರಣವಾದರೂ ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಒಂದು ಕಡೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ರಾನ್ಸ್ಫರ್ ದಂಧೆ ಮಾಡ್ತಾ ಇದೆ ಇದು ಕಾಂಗ್ರೆಸ್ ಸರ್ಕಾರದ ಆರನೇ ಗ್ಯಾರಂಟಿ ಅಂತ ಅವ್ರೆ ಇನ್ನೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸಿಟಿ ರವಿ ಅವರು ಪಿಕ್ ಪಾಕೆಟ್ ಸರ್ಕಾರ ಅಂತ ಹೇಳ್ತಾವ್ರೆ ಪಿಕ್ ಪಾಕೆಟ್ ಮಾಡೋರ್ಗಿಂತಲೂ ನಾಜೂಕಾಗಿ ಜನರ ಜೇಬಿಗೆ ಕತ್ತರಿ ಹಾಕುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ಚಾಣಾಕ್ಷ ನಡೆ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಆರೋಪ ಮಾಡಿದ್ದಾರೆ ಪಿಕ್ ಪಾಕೆಟ್ ಮಾಡೋರಾದ್ರು ಸಿಗಾಕೊ ಬಿಡ್ತಾರೆ ಇವ್ರಿಗೆ ಗೊತ್ತೇ ಆಯ್ತಲ್ಲ ಹಂಗೆ ಜನರು ಜೇಬಿಗೆ ಕತ್ತರಿ ಹಾಕೋರು ಅಷ್ಟು ನಾಜುಕಾಗಿ ಅಂತ ಎಸ್ ಸೀಟ್ ಇರೋವಿರೋ ದೃಷ್ಟಿಯಲ್ಲಿ ಅಥವಾ ಜನಸಾಮಾನ್ಯರ ದೃಷ್ಟಿಯಲ್ಲಿ ಕೂಡ ಅದು ನಿಚ ಇರಬಹುದು ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆ ವಿದ್ಯುತ್ ಬೆಲೆ ಏರಿಕೆ ಆಯಿತು ಇನ್ನೂರು ಯೂನಿಟ್ವರೆಗೂ ಫ್ರೀ ಅಂದರೂ ಕೂಡ ಈ ಸಲ ಹಳದೇ ಬಿಲ್ ಕಟ್ಟುವಾಗ ಎಲ್ಲ ಸೇರಿಸ್ಬಿಟ್ಟು ತೊಗೊಂಡವ್ರೆ ಅಂದ್ರೂ ತಪ್ಪಾಗಲ್ಲ ಮುಂದಿನ ಮೂರು ನಾಲ್ಕು ತಿಂಗಳದು ಒಂದಷ್ಟು ಜನ ಕಡೆ ಎಲ್ಲ ಕಡೆ ಅಂತ ಹೇಳ್ತಾರೆ ಯಾಕಂದರೆ ಹುಬ್ಬಳ್ಳಿಲೇ ಒಂದಷ್ಟು ಪ್ರೊಟೆಸ್ಟ್ ಆಗಿತ್ತು ಒಂದೆರಡು ಮೂರು ಜನ ಮಾತಾಡ್ತಿರು ಮುನ್ನೂರು ಮುನ್ನೂರೈದು ರೂಪಾಯಿ ಬರ್ತಿತ್ತು ರೀ ನಮ್ಮ ಮನೆ ಬಿಲ್ ಈ ಸಲ ಏಳ್ನೂರು ಎಂಟುನೂರು ಸಾವಿರದ ಇನ್ನೂರು ರೂಪಾಯಿ ವರೆಗೂ ಅಂತ ಎಲ್ಲಿಂದ ಕಟ್ಟಬೇಕು ಅವೆಲ್ಲ ನ್ಯೂನತೆಗಳನ್ನ ಸರಿ ಮಾಡ್ತೀವಿ ಮತ್ತೊಂದು ಮಗದೊಂದು ಓಕೆ ಬಟ್ ಆಗಿರೋ ತಪ್ಪು ಒಂದು ಬೆಲೆ ಏರಿಕೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಬೊಕ್ಕಸಕ್ಕೆ ಹಣವನ್ನು ಆರ್ಥಿಕ ಸಂಕಷ್ಟವನ್ನು ತೂಗಿಸ್ಬೇಕು ರಿಜಿಸ್ಟ್ರೇಷನ್ ಫೀಸ್ ಚಾರ್ಜಲ್ಲಿ ಜಾಸ್ತಿ ಮಾಡ್ತು ಅಬಕಾರಿ ಇಲಾಖೆ ಅಂದರೆ ಮದ್ಯದ ವಿಚಾರದಲ್ಲಿ ಚರ್ಚೆ ನಡೀತಾ ಇದೆ ಜಾಸ್ತಿ ಮಾಡಬೇಕು ಕುಡಿಯೋ ನೀರಿನ ಮೀಟ್ರ್ ವಿಚಾರದಲ್ಲಿ ಚರ್ಚೆ ನಡೀತಿದೆ ಜಾಸ್ತಿ ಮಾಡಬೇಕು ಅಂತ ಇವೆಲ್ಲ ಆಯಿತು ಅರ್ಗಸ್ಗಳ ಅಂದರೆ ಬಡ್ಡಿಮಗನ ತರಕಾರಿ ತರಕಾರಿ ರೇಟು ಯಾವನಾದ್ರು ಯೋಚನೆ ಮಾಡಿದ್ನ ಟೊಮೊಟೊ ನೂರಿಪ್ಪತ್ತೈದು ರೂಪಾಯಿ ಹ್ಞೂ ನೂರಿಪ್ಪತ್ತೈದು ರೂಪಾಯಿ ಕೊಟ್ಟು ಟೊಮೊಟೊ ತಗೊಬಂದು ಟೊಮೊಟೊ ಗೊಜ್ಜು ಟೊಮೊಟೊ ಬಾತು ಎಲ್ಲಿಂದ ಜನ ಕೇವಲ ತರಕಾರಿ ಅಷ್ಟೇ ಅಲ್ಲ ದಿನಸಿ ಬೆಲೆ ಕೂಡ ಗಗನಕ್ಕೇರ್ತಾ ಇದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಪೆಟ್ರೋಲ್ ಬೆಲೆ ಎಷ್ಟಾಯಿತು ಅಡುಗೆ ಎಣ್ಣೆ ಬೆಲೆ ಎಷ್ಟಾಯಿತು ಟೀಕೆ ಮಾಡಿದ್ದೇ ಮಾಡಿದ್ದು ಬಿ ಜೆ ಪಿ ವಿರುದ್ಧ ಹರಿ ಹಾಯ್ದಿದ್ದೇ ಹಾಯ್ದಿದ್ದು ಹೌದಪ್ಪ ನಾವು ದೇಶದ ಭದ್ರತೆಗಾಗಿ ಬಜೆಟ್ನಲ್ಲಿ ಹೆಚ್ಚಿನ ಹಣವನ್ನು ಮೀಸಲಿಟ್ವಿ ನೀವು ಒಳಗಡೆ ಸುರಕ್ಷಿತವಾಗಿರಬೇಕು ಅಂದರೆ ದೇಶದ ಗಡಿಯಲ್ಲಿ ಕಾಯುವಂಥ ಯೋಧ ಸುರಕ್ಷಿತವಾಗಿರಬೇಕು ಅವರ ಸೇಫ್ಟಿ ಮುಖ್ಯ ಇಗಾಗಿ ಯುದ್ಧೋಪಕರಣಗಳು ಮತ್ತೊಂದು ಅದು ಮಗದೊಂದು ಖರ್ಚು ಮಾಡಿದ್ವಿ ನಾವು ಅದಕ್ಕೆ ಎರಡು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಟೀ ಕುಡಿದ್ರೆ ತಪ್ಪೇನು ಬೆಚ್ಚಿಗೆ ಮಲಗಲ್ವಾ ಅನ್ನೋದು ಒಂದಷ್ಟು ಬಿ ಜೆ ಪಿಗರ ಮಾತು ನಾನು ನಾನು ಒಪ್ಕೋತೀನಿ ಇದನ್ನ ತಪ್ಪೇನಿಲ್ಲ ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದಾದರೂ ಏನು ಇದು ನನ್ನ ಪ್ರಶ್ನೆ ಅಲ್ಲ ಸಿ ಟಿ ರವಿ ಅವರ ಪ್ರಶ್ನೆ ಪಿಕ್ ಪಾಕೆಟ್ ಮಾಡೋರ್ಗಿಂತ ನಾಜುಕಾಗಿ ಜನರ ಜೇಬಿಗೆ ಕತ್ರಿ ಆಗ್ತಾ ಇದ್ದೀರಾ ಅಂತ ಹತ್ತು ರೂಪಾಯಿ ಇದ್ದಿದ್ದು ಕಾಪಿಟಿ ಟೀ ಎಲ್ಲ ಹನ್ನೆರಡು ರೂಪಾಯಿ ಆಗಿದೆ ಇವಾಗ ನೋಡೋರು ಲೆಕ್ಕಾಚಾರಗಳನ್ನ ನೋಡ್ಬಿಟ್ರೆ ಕಾಪಿಟಿಗೆ ಹದಿನೈದು ರೂಪಾಯಿ ಕೊಟ್ಟು ಕುಡಿದು ಬಿಡಬೇಕು ಬೈಟು ಟು ಕಾಫಿ ಸಿಂಗಲ್ ಸಿಂಗಲ್ ತಗೊಂಡ್ರೆ ಹದಿನೈದು ರೂಪಾಯಿ ಬೈಟು ಟು ತಗೊಂಡರೆ ಇಪ್ಪತ್ತು ರೂಪಾಯಿ ಮಾಡಿರ್ತಾರೆ ಓಟ್ಲವರು ಸಿಂಗಲ್ ವಡೆ ಸಿಂಗಲ್ ಇಡ್ಲಿ ತಗೊಂಡ್ರೆ ಅರವತ್ತು ರೂಪಾಯಿ ಕೊಡಬೇಕು ಎಲ್ಲಿಗೆ ಹೋಗ್ತಾ ಇದೆ ಅಟ್ಲೀಸ್ಟ್ ಬೇಗ ಇಂದಿರಾ ಕ್ಯಾಂಟೀನರು ಓಪನ್ ಮಾಡಿ ಅಲ್ಲೂ ಕಾಪಿಟಿ ಕೊಟ್ಬಿಟ್ರಪ್ಪ ಅದಕ್ಕೆ ಎರಡೆರಡು ರೂಪಾಯಿಗೆ ಇನ್ನೇನು ಮಾಡೋದು ಆಟೋದವರು ಮತ್ತೊಬ್ರು ವ್ಯಾಪಾರದವರು ಕಷ್ಟದಲ್ಲಿರೋರು ಅಥವಾ ಎಲ್ಲ ಅನುಕೂಲ ಇದ್ದು ಕೂಡ ಹೋಟೆಲ್ ಹಣ ಕೊಡೋಕೆ ಹೊಟ್ಟೆ ಉರಿಯವರು ಹೋಗಿ ತಿನ್ಕೋತಾರೆ ಹೀಗಾಗಿ ಇದು ಪಿಕ್ ಪಾಕೆಟ್ ಸರ್ಕಾರ ಅನ್ನೋ ಅರ್ಥದಲ್ಲಿ ಸಿ ಟಿ ರವಿಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ವೀಕ್ಷಕರೇ ಗ್ಯಾರಂಟಿ ಅಂತ ಹೇಳ್ತಾ ಒಂದು ಕಡೆ ಮತ್ತೊಂದು ಕಡೆ ಬೆಲೆ ಏರಿಕೆಯನ್ನು ಮಾಡ್ತಿದೆ ರಾಜ್ಯ ಸರ್ಕಾರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು